ನಮಸ್ಕಾರ ಕರ್ನಾಟಕ ಟಿ ವಿಗೆ ಸ್ವಾಗತ ನಾನು ಓಂ ಕೊರೋನಾ ಕೊರೋನಾ ಅಂತ ದಿನ ಹೇಳ್ತಾನೆ ಇರ್ತೀವಿ ಅದು ಭಾಳ ವಿಶೇಷ ಏನೂ ಅಲ್ಲ ಅನ್ನೋಂಗಾಗ್ಬಿಟ್ಟಿದೆ ಪದೇ ಪದೇ ಅದನ್ನು ಹೇಳೋದ್ರಲ್ಲಿ ಏನು ಅರ್ಥ ಕೂಡ ಇಲ್ಲ ಆದರೆ ಕೊರೋನಾ ಸ್ಪ್ರೆಡ್ ಆಗ್ತಿರೋದು ಶಾಲಾ ಕಾಲೇಜುಗಳಿಗೆ ಒಂಥರ ಆತಂಕ ಸೃಷ್ಟಿಸಿದೆ ರಾಜ್ಯಾದ್ಯಂತ ಶಾಲಾ ಕಾಲೇಜುಗಳಲ್ಲಿ ರಜೆ ಕೊಡಬೇಕು ಮುಂದಿನ ದಿನಗಳಲ್ಲಿ ಆನ್ಲೈನ್ ಕ್ಲಾಸ್ಗಳನ್ನು ಮತ್ತೆ ಮಾಡಬೇಕೇನೋ ಅನ್ನುವ ಒಂದು ಚಿಂತನೆಯಲ್ಲಿ ಕೂಡ ಶಿಕ್ಷಕರು ಒಂದಷ್ಟು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ಆದರೆ ರಾಜಕೀಯ ಅಂತ ಬಂದರೆ ಎಲ್ಲ ಕೊರೋನಾನು ಮರೆತುಕೋತಾರೆ ಎಲ್ಲದನ್ನು ಮರೀತಾರೆ ನಮ್ಮ ಜನರಿಗೆ ರಾಜಕೀಯದಷ್ಟು ಇಂಟ್ರೆಸ್ಟಿಂಗ್ ಅನಿಸೋದು ಯಾವುದೂ ಇಲ್ಲ ಅದರಲ್ಲಿ ಕೂಡ ಈಗ ರಾಜ್ಯ ರಾಜಕೀಯದಲ್ಲಿ ಮತ್ತೆ ಸಂಪುಟ ವಿಸ್ತರಣೆ ಆಗುತ್ತೆ ಯಾವಾಗಾಗುತ್ತೆ ಯಾವಾಗುತ್ತೆ ಅನ್ನೋ ಕುತೂಹಲ ಇದು ಡಿಸೆಂಬರಿಂದನೇ ಆರಂಭ ಆಗಿತ್ತು ಸಂಕ್ರಾಂತಿ ನಂತರ ಅಂತ ಆಯಿತು ಅಷ್ಟೊತ್ತಿಗೆ ಕೊರೋನಾ ಬಂತು ಕೊರೋನಾ ಬಂದುಬಿಟ್ಟು ಸಂಕ್ರಾಂತಿ ಕಳೆದ ಮೇಲೂ ಆಗೋದಿಲ್ಲ ಕೊರೋನಾ ಹೆಚ್ಚಾಗ್ತಿದೆ ಜನವರಿ ಅಂತ್ಯದವರೆಗೂ ಈ ಕೊರೋನಾ ಏನು ಪೀಕಿಗೆ ಹೋಗುತ್ತೆ ಸೊ ಅದಾದ ನಂತರ ಅನ್ನುವ ಸುದ್ದಿಗಳಿತ್ತು ಆದರೆ ಈಗ ಮತ್ತೊಂದು ಲೈನ್ ಸಿಕ್ಕಿದೆ ಇದು ಮಾರ್ಚ್ ಹತ್ತು ಮಾರ್ಚ್ ಹತ್ತು ಏನು ಪಂಚರಾಜ್ಯ ಚುನಾವಣೆ ಏನಿದೆ ಉತ್ತರ ಪ್ರದೇಶ ಪಂಜಾಬ್ ಗೋವಾ ಈ ಪಂಚರಾಜ್ಯ ಚುನಾವಣೆಗಳೇನಿದೆ ಅದು ಮುಗಿದ ನಂತರ ಅದರ ರಿಸಲ್ಟ್ ಮಾರ್ಚ್ ಹತ್ತಕ್ಕೆ ಬಂದ ನಂತರ ಕರ್ನಾಟಕದಲ್ಲಿ ಸಂಪುಟ ವಿಸ್ತರಣೆ ಪಕ್ಕಾ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ ಯಾಕೆ ಅಂತ ಹೇಳಿದರೆ ಇದಾದ ನಂತರ ಸಿಗೋದೇ ಹೆಚ್ಚು ಕಡಿಮೆ ಒಂದು ವರ್ಷ ಒಂದು ವರ್ಷ ಆದರೂ ಒಂದಷ್ಟು ಜನ ಮಂತ್ರಿಗಿರಿ ನಾಲ್ಕು ಜನರನ್ನು ಮತ್ತೆ ಸಚಿವ ಸಂಪುಟಕ್ಕೆ ಸೇರಿಸ್ಕೋಬೇಕು ಅನ್ನುವಂಥ ಒಂದು ಚಿಂತನೆ ಇದೆ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಆದರೆ ಒಂದಷ್ಟು ಜನರು ಒಂದಷ್ಟು ಮಂತ್ರಿಗಳನ್ನು ತೆಗೆದು ಹೊಸಬ್ರನ್ನ ಸೇರಿಸ್ಕೊಳ್ತಾರೋ ಅಥವಾ ಬರೀ ನಾಲ್ಕು ಜನರನ್ನ ಹಳಬ್ರನ್ನ ಹಾಗೆ ಉಳಿಸ್ಕೊಂಡು ಇನ್ನು ನಾಲ್ಕು ಜನರನ್ನ ಸಂಪುಟಕ್ಕೆ ಸೇರಿಸ್ಕೊಳ್ತಾರೋ ಅನ್ನುವಂಥದ್ದು ಕುತೂಹಲ ಯಾಕೆ ಅಂತ ಹೇಳಿದರೆ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಮೇನಲ್ಲಿ ಚುನಾವಣೆ ಕರ್ನಾಟಕ ವಿಧಾನಸಭಾ ಚುನಾವಣೆ ಸೊ ಇನ್ನೇನು ಒಂದು ವರ್ಷ ಒಂಥರದಲ್ಲಿ ರಾಜಕೀಯದವರಿಗೆ ಇದು ತುಂಬ ಬೇಗ ಬಂದೋಗುವಂಥ ಕಾಲ ಒಂದು ವರ್ಷ ಅಂದರೆ ಇನ್ನೇನು ಚುನಾವಣೆಗೆ ಭರ್ಜರಿ ತಯಾರಿ ಮಾಡ್ಕೋತಾ ಇರ್ತಾರೆ ಆದರೆ ಅದರ ಹಿನ್ನೆಲೆಯಲ್ಲಿ ನಡೆಯುವಂಥ ಈ ಒಂದು ಆಲೋಚನೆಗಳೇ ಇವೆಲ್ಲ ಸಂಪುಟ ವಿಸ್ತರಣೆ ಮಾಡಬೇಕಾ ಬೇಡವಾ ಮಾಡಿದರೆ ಎಷ್ಟು ಸಮಸ್ಯೆ ಆಗುತ್ತೆ ಯಾಕೆಂದರೆ ಯಾರನ್ನು ಮಾಡಿದರೆ ಪಕ್ಷಕ್ಕೆ ಏನು ಲಾಭ ಯಾರನ್ನು ಮಾಡದೇ ಇದ್ದರೆ ಏನು ನಷ್ಟ ಆಗುತ್ತೆ ಅನ್ನುವ ಲೆಕ್ಕಾಚಾರಗಳು ಹೈಕಮಾಂಡ್ನಲ್ಲಿರುತ್ತೆ ಈಗಾಗಲೇ ಈಶ್ವರಪ್ಪನವ್ರು ಹೇಳಿದ್ದಾರೆ ಯಾಕೆಂದರೆ ಅವರನ್ನು ಮಂತ್ರಿಗಿರಿಯಿಂದ ಕೈ ಬಿಡ್ತಾರೆ ಅನ್ನುವ ಮಾತುಗಳು ಭಾಳ ಹಿಂದಿಂದನೇ ಕೇಳಿ ಬರ್ತಾ ಇದೆ ಹಿರಿಯ ನಾಯಕರನ್ನು ಸಂಪುಟದಲ್ಲಿರುವಂಥ ಹಿರಿಯರನ್ನು ಕೈ ಬಿಟ್ಟು ಯುವಕರನ್ನು ತಗೊಳ್ತೀವಿ ಅನ್ನುವಂಥ ಮಾತುಗಳು ಒಂದಷ್ಟು ಜನ ಈಗಾಗಲೇ ಮಂತ್ರಿಗಿರಿಗಾಗಿ ಭಾಳ ಬೇಡಿಕೆ ನೀಟ್ಟಿದ್ದಾರೆ ಹಿಂದಿಂದ ಕೂಡ ಒತ್ತಾಯ ಮಾಡ್ತಾನೆ ಬಂದಿದ್ದಾರೆ ಅದರಲ್ಲಿ ರೇಣುಕಾಚಾರ್ಯ ಅವರಾಗ್ಬೋದು ಬಸವರಗೌಡ ಪಾಟೀಲ್ ಯತ್ನಾಳ್ ಆಗ್ಬೋದು ಅಥವಾ ಸೋಮಶೇಖರ್ ರೆಡ್ಡಿ ಆಗ್ಬೋದು ಹಾಗೆಯೇ ಹಿರಿಯೂರು ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಅವರಾಗ್ಬೋದು ಹೀಗೆ ತುಂಬ ಜನ ನಡಹಳ್ಳಿಯವರಿದ್ದಾರೆ ಭಾಳಷ್ಟು ಜನರು ಈಗ ಮಹೇಶ್ ಕುಮಟಳ್ಳಿ ಅವರು ಅತೃಪ್ತರ ಜೊತೆಗಿದ್ದವರು ಅವರಿಗೆ ಮಂತ್ರಿಗಿರಿ ಸಿಕ್ಕಿಲ್ಲ ಹಾಗೆಯೇ ಎನ್ ಮಹೇಶ್ಗೆ ಕೂಡ ಸಿಗುತ್ತೆ ಅನ್ನುವಂಥ ಒಂದು ಕೊಳ್ಳೆಗಾಲು ಶಾಸಕರಿಗೆ ಅವ್ರಿಗೆ ಕೂಡ ಸಿಗುತ್ತೆ ಅನ್ನುವಂಥ ಒಂದು ಮಾತು ಕೇಳಿ ಇದೆ ಆದರೆ ಇರೋ ನಾಲ್ಕು ಸ್ಥಾನಗಳಿಗೆ ಯಾರನ್ನು ತುಂಬ್ಕೋಬೇಕು ಅನ್ನುವಂಥದ್ದು ಇಲ್ಲಿ ಭಾಳ ಚರ್ಚೆ ಇರುವಂಥದ್ದು ಇನ್ನು ಈಗಾಗಲೇ ಹಿರಿಯರಾದಂಥ ಆರ್ ಅಶೋಕ್ ಹಾಗೆ ಮಾಧುಸ್ವಾಮಿಗೆ ಉಸ್ತುವಾರಿಯನ್ನು ಇದ್ದ ಉಸ್ತುವಾರಿಯನ್ನು ತೆಗೆದು ಉಸ್ತುವಾರಿ ಸಚಿವರನ್ನ ಬದಲಾವಣೆ ಮಾಡಿದ್ದಾರೆ ಅದರಲ್ಲಿ ಆರ್ ಅಶೋಕ್ ಹಾಗೆ ಮಾಧುಸ್ವಾಮಿ ಅವರಿಗೆ ಅವಕಾಶ ಕೈ ತಪ್ಪಿದೆ ಉಸ್ತುವಾರಿ ಸಚಿವರು ಇದ್ದಿದ್ದು ಅದನ್ನು ತೆಗೆದಿದ್ದಾರೆ ಸೊ ಇದು ಒಂದು ಒಂದು ಕಡೆ ಎಲ್ಲೋ ಹಿರಿಯ ಸಚಿವರನ್ನು ಹಿರಿಯರನ್ನು ಬಿ ಜೆ ಪಿಯಿಂದ ಸ್ವಲ್ಪ ಕೈ ಬಿಡ್ತೀವಿ ಅನ್ನುವಂತಹ ಒಂದು ಲಕ್ಷಣಗಳು ಇಲ್ಲಿ ಕಾಣಿಸ್ತಾ ಇದೆ ಹಿರಿಯರನ್ನು ಸಂಪುಟದಿಂದ ಹೊರಗಿಡ್ತೀವಿ ಅನ್ನೋ ಥರದ ಒಂದು ಸೂಚನೆಗಳನ್ನು ಕೊಟ್ಟ ಹಾಗಿದೆ ಬರುವ ದಿನಗಳಲ್ಲಿ ಯಾಕೆಂದರೆ ಬಿ ಜೆ ಪಿ ಕೂಡ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಯುವಕರನ್ನು ಮುಂದಿಟ್ಟುಕೊಂಡು ಚುನಾವಣೆ ಮಾಡಬೇಕು ಯುವಕರಿಗೆ ಮಂತ್ರಿಗಿರಿಯನ್ನು ಕೊಟ್ಟು ಆ ಮೂಲಕ ಯುವ ಮತದಾರರನ್ನು ಸೆಳಿಬೇಕು ಅನ್ನೋವಂಥ ಯೋಚನೆ ಕೂಡ ಇದೆ ಮತ್ತೊಂದು ಲೆಕ್ಕಾಚಾರ ಕೂಡ ಇದೆ ಇಲ್ಲಿ ಯಾಕೆ ಅಂತ ಹೇಳಿದರೆ ಅದನ್ನು ಮುಂದೆ ಹೇಳ್ತೀನಿ ನಾನು ಅದು ಮಹಿಳೆಯರಿಗೆ ಸಂಬಂಧಪಟ್ಟಿದ್ದು ಇದ್ರ ಜೊತೆಗೇನೆ ಯಾವಾಗ ಯಾವಾಗ ಸಂಪುಟ ವಿಸ್ತರಣೆ ಅನ್ನುವಂಥ ಮಾತುಗಳು ಕೇಳಿಬರುತ್ತೋ ಆವಾಗೆಲ್ಲ ಏನು ಅಂದರೆ ವಿರೋಧ ಪಕ್ಷಗಳು ತಯಾರಾಗಿರ್ತವೆ ನಮ್ಮ ಸಂಪರ್ಕದಲ್ಲಿ ಶಾಸಕರಿದ್ದಾರೆ ನಮ್ಮ ಸಂಪರ್ಕದಲ್ಲಿ ಸಚಿವರಿದ್ದಾರೆ ಅಂಥೇಳಿ ಅವರು ಹೇಳಿಕೆಗಳನ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸಹಜವಾಗಿಯೇ ಕಾಂಗ್ರೆಸ್ ಶುರು ಮಾಡಿದೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಶಾಸಕರು ನಮ್ಮ ಸಂಪರ್ಕದಲ್ಲಿದ್ದಾರೆ ಅಂಥೇಳಿ ಅಂದರೆ ಯಾರ್ಯಾರಿಗೆ ಮಂತ್ರಿಗಿರಿ ಸಿಕ್ಕೋದಿಲ್ವೋ ಅವರಿಗೆ ನಂತರ ನಿಗಮ ಮಂಡಳಿಯಲ್ಲಿ ಸ್ಥಾನವನ್ನು ಕಲ್ಪಿಸ್ತಾರೆ ಅದನ್ನು ಒಪ್ಪದೇ ಇದ್ದವರು ಅಥವಾ ನಾನು ಮಂತ್ರಿಯೇ ಆಗಬೇಕಿತ್ತು ನನಗೆ ಮಂತ್ರಿಗಿರಿ ಕೂಡ ಸಿಗಲಿಲ್ಲ ನಿಗಮ ಮಂಡಳಿ ಕೂಡ ಸಿಗಲಿಲ್ಲ ಅನ್ನುವಂಥವರು ಕೂಡ ಅವರು ಎಲ್ಲೋ ಒಂದು ಕಡೆ ಅವ್ರನ್ನ ಸೆಳೆಯುವಂಥ ಪ್ರಯತ್ನ ನಡೆಯುತ್ತೆ ಈಗಾಗಲೇ ಒಂದಷ್ಟು ಜನ ಸಂಪರ್ಕದಲ್ಲಿದ್ದರೂ ಇರ್ಬೋದು ಸಹಜವಾಗಿ ರಾಜಕೀಯದಲ್ಲಿ ಯಾರೂ ಶತ್ರುಗಳಲ್ಲ ಯಾರೂ ಮಿತ್ರರಲ್ಲ ಅನ್ನೋಂಥ ಮಾತು ಎಲ್ರಿಗೂ ಗೊತ್ತು ಹಾಗಾಗಿ ಬಿ ಜೆ ಪಿಯಲ್ಲಿ ಸಚಿವ ಸ್ಥಾನ ಸಿಗದೇ ಇದ್ರೆ ಮಂತ್ರಿಗಿರಿ ಸಿಗದೇ ಇದ್ರೆ ಅವ್ರನ್ನ ನಮ್ಮ ಮತ ಸೇಳ್ಕೊತೀವಿ ಅನ್ನುವಂಥ ಸೂಚನೆಗಳು ಅಥವಾ ನಿಮಗೆ ಸಿಗೋದಿಲ್ಲ ಅಂತಂದರೆ ಬಂದ್ಬಿಡಿ ಅನ್ನುವಂಥ ಒಂದು ಇನ್ಡೈರೆಕ್ಟ್ ಆಹ್ವಾನ ಕೊಟ್ಟ ಹಾಗೆ ಇದಿರುತ್ತೆ ಈ ಥರದ್ದು ಕೂಡ ಈಗಾಗಲೇ ಸ್ಟಾರ್ಟ್ ಆಗಿದೆ ಇನ್ನು ಈ ಮೇಕೆದಾಟು ಹಾಗೆ ಜಲಧಾರೆ ಕಾಂಗ್ರೆಸ್ನ ಮೇಕೆದಾಟು ಜೆ ಡಿ ಎಸ್ನ ಜಲಧಾರೆ ಯಾತ್ರೆಗಳು ಶುರುವಾಗಬೇಕಾಗಿತ್ತು ಆದರೆ ಅಂದರೆ ಮೇಕೆದಾಟು ಅರ್ಧಕ್ಕೆ ನಿಂತು ಹೋಯಿತು ಕೊರೋನಾದ ತೀವ್ರತೆಯಿಂದಾಗಿ ಆದರೆ ಅದು ಯಾವಾಗ ಶುರುವಾಗುತ್ತೆ ಸದ್ಯದಲ್ಲೇ ಮಾಡ್ತೀವಿ ಅಂತ ಕುಮಾರಸ್ವಾಮಿ ಅವರು ಮೊನ್ನೆ ಜನವರಿ ಇಲ್ಲ ಆದರೆ ಮುಂದಿನ ದಿನಾಂಕ ತಿಳಿಸ್ತೀವಿ ಅಂತ ಹೇಳಿದ್ರು ಇದು ಕೂಡ ಮಾರ್ಚ್ ಹತ್ತರ ನಂತರ ಅನ್ನುವಂಥ ಒಂದು ಸೂಚನೆ ಸಿಕ್ಕಿದೆ ಯಾಕೆಂಥೇಳಿದರೆ ಪಂಚರಾಜ್ಯ ಚುನಾವಣೆಗಳಲ್ಲಾಗುವಂತಹ ಒಂದು ಆ ರಿಸಲ್ಟನ್ನು ಗಮನಿಸಿ ಯಾವ ರೀತಿಯಲ್ಲಿ ಮುಂದಿನ ಏನು ಕಾರ್ಯತಂತ್ರವನ್ನು ರೂಪಿಸಬೇಕು ಅನ್ನೋದನ್ನು ಈ ಪಕ್ಷಗಳು ಪ್ಲ್ಯಾನ್ ಮಾಡ್ತಾಯಿವೆ ಸೊ ಒಂದಷ್ಟು ಸಮಯ ಸಿಕ್ಕಿದಾಗ ಕೂಡ ಆಗುತ್ತೆ ಅದು ಆ ವೇಳೆಗಾಗಲೇ ಕೊರೋನಾ ಕೂಡ ಕಡಿಮೆ ಆಗಿರುತ್ತೆ ಜೊತೆಗೆ ಪಂಚರಾಜ್ಯ ಚುನಾವಣೆಯ ರಿಸಲ್ಟನ್ನು ಗಮನಿಸಿಕೊಂಡು ಮತ್ತೆ ಕಾರ್ಯತಂತ್ರವನ್ನು ರೂಪಿಸೋಣ ಯಾವ ರೀತಿ ನಾವು ಆಡಳಿತ ಪಕ್ಷವನ್ನು ನಾವು ಹಣಿಬೇಕು ಆಡಳಿತ ಪಕ್ಷಕ್ಕೆ ಒಂದು ಸವಾಲನ್ನು ಒಡ್ಡಬೇಕು ಅನ್ನೋದಕ್ಕೆ ಈ ಜೆ ಡಿ ಎಸ್ ಹಾಗೆ ಕಾಂಗ್ರೆಸ್ ಪಕ್ಷಗಳು ಜಲಧಾರೆ ಹಾಗೂ ಮೇಕೆದಾಟು ಕೂಡ ಮಾರ್ಚ್ ಹತ್ತರ ನಂತರ ಅನ್ನುವಂಥ ಒಂದು ನಿರ್ಧಾರವನ್ನು ಮಾಡಿವೆ ಇದರ ಜೊತೆಗೆ ನಾನು ಮೊದಲೇ ಹೇಳಿದ್ದೆ ನಿಮಗೆ ಚುನಾವಣೆ ಅಂತ ಬಂದಾಗ ಒಂದು ಮುಖ್ಯವಾಗಿ ಗಮನಿಸಬೇಕಾದಂಥ ವಿಚಾರ ಈ ವರ್ಷ ಇದೆ ಅಂತೇಳಿ ಅದೇನಂತ ಹೇಳಿದರೆ ಮಹಿಳಾ ಮತದಾರರು ರಾಜ್ಯದ ಹದಿನೈದು ಜಿಲ್ಲೆಗಳಲ್ಲಿ ಹೆಚ್ಚಾಗಿದ್ದಾರೆ ಪುರುಷ ಮತದಾರರಿಗಿಂತ ಅನ್ನೋದು ಇಲ್ಲಿವರೆಗೂ ಬರೀ ರಿಸಲ್ಟಲ್ಲಿ ಪಿ ಯು ಸಿ ಎಸ್ ಎಲ್ ಸಿ ರಿಸಲ್ಟಲ್ಲಿ ಮಹಿಳಾ ಏನು ಮಹಿಳೆಯರು ಮೇಲ್ಗೈ ಹೆಣ್ಮಕ್ಳು ಮೇಲ್ಗೈ ಅಂತ ಇದ್ವಿ ನಿನ್ನೆ ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ ಕೂಡ ಆಚರಿಸಿ ಒಂದಷ್ಟು ಕರ್ನಾಟಕ ಟಿವಿಯಲ್ಲಿ ನಾವು ಅದರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ವಿ ಆದರೆ ಈಗ ನಿಜವಾಗಿ ಕೂಡ ಮಹಿಳಾ ಅನುಪಾತ ಕೂಡ ಹೆಚ್ಚಿದೆ ಜನಸಂಖ್ಯೆಯಲ್ಲಿ ಕೂಡ ಜೊತೆಗೆ ಮತದಾರರಲ್ಲಿ ಕೂಡ ರಾಜ್ಯಾದ್ಯಂತ ಹಾಗೆ ನೋಡಿದರೆ ನಾಲ್ಕು ಲಕ್ಷ ಪುರುಷ ಮತದಾರರೇ ಹೆಚ್ಚಿದ್ದಾರೆ ಆದರೆ ಹದಿನೈದು ಜಿಲ್ಲೆಗಳಲ್ಲಿ ಪುರುಷರಿಗಿಂತ ಮಹಿಳಾ ಮತದಾರರು ಹೆಚ್ಚಿದ್ದಾರೆ ಅನ್ನುವಂಥದ್ದು ಅದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರಕಟ ಪ್ರಕಟಿಸಿರುವಂತಹ ಒಂದು ಪಟ್ಟಿಯಲ್ಲಿದೆ ಬಾಗಲಕೋಟೆ ರಾಯಚೂರು ಕೊಪ್ಪಳ ಬಳ್ಳಾರಿ ಶಿವಮೊಗ್ಗ ಉಡುಪಿ ಚಿಕ್ಕಮಗಳೂರು ಚಿಕ್ಕಬಳ್ಳಾಪುರ ಕೋಲಾರ ರಾಮನಗರ ಮಂಡ್ಯ ದಕ್ಷಿಣ ಕನ್ನಡ ಕೊಡಗು ಮೈಸೂರು ಚಾಮರಾಜನಗರ ಈ ಒಂದು ಜಿಲ್ಲೆಗಳಲ್ಲಿ ಮಹಿಳಾ ಮತದಾರರು ಹೆಚ್ಚಿದ್ದಾರೆ ಅನ್ನುವಂಥದ್ದು ಪುರುಷರಿಗಿಂತ ಸೊ ಖುಷಿ ಪಡಬೇಕಾದಂಥ ವಿಚಾರ ಯಾಕೆಂದರೆ ಮಹಿಳೆಯರು ಕೂಡ ಡಿಸೈಡಿಂಗ್ ಫ್ಯಾಕ್ಟರ್ ಆಗಿರ್ತಾರೆ ಮಹಿಳೆಯರ ಓಟ್ಗಳು ಬಹಳ ಮುಖ್ಯ ಆಗುತ್ತೆ ಅನ್ನುವಂಥದ್ದು ಇಲ್ಲಿ ತಾಲೂಕುಗಳ ವೈಸ್ ನೋಡ್ತಾ ಹೋಗೋದಾದರೆ ಗೋಕಾಕ್ ವಿಜಯಪುರ ಸೇಡಂ ಕೊಪ್ಪಳ ಕಾರವಾರ ಬೈಂದೂರು ಭದ್ರಾವತಿ ನರಸಿಂಹರಾಜ ಹಾಗೂ ದಕ್ಷಿಣ ಕನ್ನಡ ಎಲ್ಲ ತಾಲೂಕುಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲೂ ಮಹಿಳಾ ಮತದಾರರು ಹೆಚ್ಚಿದ್ದಾರೆ ಅನ್ನುವಂಥದ್ದು ಮಹಿಳಾ ಮತದಾರರು ಹಿಂದಿನ ದಿನಗಳಲ್ಲಿ ಮತ ಹಾಕೋಕ್ಕೆ ಬರ್ತಾ ಇದ್ದಿದೆ ಸ್ವಲ್ಪ ಕಡಿಮೆ ಇತ್ತು ಮತದಾನ ಅನ್ನೋದ್ರ ಬಗ್ಗೆ ಅಷ್ಟು ಜಾಗೃತಿ ಇರಲಿಲ್ಲ ಬರ್ತಾ ಬರ್ತಾ ಈಗ ಮಹಿಳಾ ಮತದಾರರೇ ಹೆಚ್ಚುತ್ತಾ ಇದ್ದಾರೆ ಪುರುಷರಿಗಿಂತ ಅಂತಂದರೆ ಜಾಗೃತಿ ಅವ್ರಲ್ಲೇ ಹೆಚ್ಚುತ್ತಾ ಇದೆ ಅಂತ ಹೇಳ್ಬೋದು ಎಲ್ಲ ಒಂದು ಕಡೆ ಮುಂದಿನ ದಿನಗಳಲ್ಲಿ ಮಹಿಳೆಯರಿಗೆ ಸರಿಯಾದ ಯೋಜನೆಗಳನ್ನ ಕೊಡದೇ ಇದ್ರೆ ಮಹಿಳಾ ಸುರಕ್ಷೆ ಮಹಿಳಾ ಸಬಲತೆ ಬಗ್ಗೆ ಯೋಚನೆ ಮಾಡದೇ ಇದ್ರೆ ಖಂಡಿತ ಸರ್ಕಾರಗಳು ಮಹಿಳೆಯರಿಂದನೇ ಪತನ ಆಗ್ತವೆ ಅಥವಾ ರೂಪಿಸಲ್ಪಡ್ತವೆ ಅನ್ನೋಂಥದ್ದನ್ನ ಇಲ್ಲಿ ಗಮನಿಸಬೇಕು ಸೊ ಸಂತಸದ ವಿಚಾರಗಳು ಜೊತೆಗೆ ರಾಜಕೀಯ ಮೇಲಾಟಗಳು ಇದೆಲ್ಲ ಕೂಡ ಇವತ್ತಿನ ಹೈಲೈಟ್ ಅಂತ ಹೇಳ್ಬೋದು ಸೊ ಕರ್ನಾಟಕ ಟಿ ವಿ ಈ ತರಹದ ಮತ್ತಷ್ಟು ವಿಶೇಷಗಳನ್ನ ನಿಮಗೆ ಕೊಡ್ತಾನೆ ಇರುತ್ತೆ ಸದಾ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ